ಗೌರಿಬಿದ್ನೂರು ಕ್ಷೇತ್ರದಲ್ಲಿ ಯಾರು ಮಧ್ಯೆ ಫೈಟ್ ಹಾಲಿ ಶಾಸಕರಿಗೆ ಪುಟ್ಸ್ವಾಮಿ ಗೌಡರ ಸವಾಲೇನು ಇಪ್ಪತ್ನಾಲ್ಕು ವರ್ಷಗಳ ಭದ್ರಕೋಟೆ ಛಿದ್ರ ಮಾಡ್ತಾರ ಪುಟ್ಸ್ವಾಮಿಗೌಡ ಎಸ್ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ನೂರು ವಿಧಾನಸಭಾ ಕ್ಷೇತ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಈ ಕ್ಷಣದವರೆಗೆ ಶಿವಶಂಕರ್ ರೆಡ್ಡಿ ಅವರು ಅಲ್ಲಿ ಸತತವಾಗಿ ಐದು ಬಾರಿ ಎಮ್ ಎಲ್ ಎ ಆಗಿ ಆಯ್ಕೆಯಾಗಿದ್ದಾರೆ ಪಕ್ಷೇತರರಾಗಿ ಆಮೇಲೆ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಆಗಿ ಮಂತ್ರಿ ಕೂಡ ಆಗಿದ್ದಂಥವರು ಶಿವಶಂಕರ್ ರೆಡ್ಡಿ ಈಗ ಗೌರಿಬಿದನೂರು ಕ್ಷೇತ್ರದಲ್ಲಿ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಬೇರೆ ಬೇರೆ ಪಕ್ಷಗಳಿಂದಲೂ ಕೂಡ ಈಗಾಗಲೇ ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ದಾರೆ ಜೊತೆಗೆ ಪಕ್ಷೇತರರ ಹವ ಜೋರಾಗಿಯೇ ಇದೆ ಗೌರಿಬಿದ್ನೂರು ಕ್ಷೇತ್ರದಲ್ಲಿ ಒಂದು ರೀತಿ ಇಡೀ ರಾಜ್ಯದಲ್ಲಿ ಹೇಗಪ್ಪ ಯಾವ ಕ್ಷೇತ್ರ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಡ್ತಾ ಇದೆ ಅಂದರೆ ಅದು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ನಿಂದ ಹಾಲಿ ಎಮ್ ಎಲ್ ಎ ಶಿವಶಂಕರ ರೆಡ್ಡಿ ನೆಕ್ಸ್ಟು ಆರನೇ ಬಾರಿ ಗೆಲ್ಲೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಜೆ ಡಿ ಎಸ್ ಇಂದ ಜೆಡ್ ಪಿ ಅಂದರೆ ನರಸಿಂಹಮೂರ್ತಿ ಜೆ ಡಿ ಎಸ್ನ ಅಭ್ಯರ್ಥಿ ಈಗಾಗಲೇ ಘೋಷಣೆ ಆಗಿದೆ ಅವರು ಕೂಡ ಗೆಲ್ಲಬೇಕು ಈ ಬಾರಿ ಅನ್ನೋ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಇನ್ನು ಬಿ ಜೆ ಪಿಯಿಂದ ಡಾಕ್ಟರ್ ಶಶಿಧರ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಹುತೇಕ ಅವ್ರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಇನ್ನು ಇದನ್ನು ಹೊರ್ತುಪಡಿಸಿದ್ರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯನ್ನು ಹೊರತುಪಡಿಸಿದ್ರೆ ಗೌರಿಬಿದ್ನರಲ್ಲಿ ಹಾಲಿಯಮೇಲೆ ಶಿವಶಂಕರ ರೆಡ್ಡಿಗೆ ತುಂಬ ಪೈಪೋಟಿ ನೀಡಬಲ್ಲ ನಾಯಕರು ಮತ್ತೊಬ್ಬರು ಪಕ್ಷೇತರ ಅಭ್ಯರ್ಥಿ ಗೌಡರು ಎಸ್ ಗೌಡ್ರ ಬಗ್ಗೆ ಹೇಳಬೇಕು ಪುಡ್ಸ್ವಾಮಿ ಗೌಡ್ರು ಯಾರಪ್ಪ ಇದು ಶಿವಶಂಕರ ರೆಡ್ಡಿಗೆ ಆಪೋಸಿಟ್ ಆಗಿ ನಿಲ್ಲಬಲ್ಲ ಅಂತಹ ಅಷ್ಟೊಂದು ಶಕ್ತಿ ಇದೆಯಾ ಇವರಿಗೆ ಇಂಡಿಪೆಂಡೆಂಟ್ ಅಭ್ಯರ್ಥಿಗೆ ಅಂತ ನಿಮ್ಗೆ ಅನಿಸ್ಬೋದು ಕಳೆದ ಐದಾರು ವರ್ಷಗಳಿಂದ ಇಡೀ ಕಾನ್ಸ್ಟಿಟ್ಯನ್ಸಿಯಲ್ಲಿ ಇದ್ದಾರೆ ಉಳ್ಕೊಂಡಿದ್ದಾರೆ ಅಲ್ಲಿ ಏನೆಲ್ಲ ಮಾಡಬೇಕು ಹೇಗೆ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋದನ್ನ ನೋಡಿಕೊಂಡು ವಿಶೇಷವಾಗಿ ಈ ಕೋವಿಡ್ ಟೈಮಲ್ಲಿ ನಾನು ಗೌರಿಬಿದ್ನೂರು ಕ್ಷೇತ್ರಕ್ಕೆ ಹೋಗಿದ್ದೆ ಜನರನ್ನು ಮಾತಾಡಿಸ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರವನ್ನು ಸುತ್ತಿದೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಹೋಬಳಿಗಳಿಗೆ ಆಮೇಲೆ ತಾಲೂಕು ಕೇಂದ್ರಗಳಿಗೆ ತಾಲೂಕು ಕೇಂದ್ರ ಕೇಂದ್ರದಲ್ಲಿ ಈ ರೀತಿ ಹಳ್ಳಿಗಳಿಗೆಲ್ಲ ಹೋಗಿ ಸುತ್ತಾಡಬೇಕಾದ್ರೆ ಸಾಕಷ್ಟು ಮಂದಿ ಮಾತನಾಡ್ತಾ ಇದ್ರು ಪುಟ್ಟಸ್ವಾಮಿಗೌಡ್ರ ಬಗ್ಗೆ ನಾನು ಕೂಡ ಕ್ಯೂರಿಯಾಸಿಟಿನ ಕೇಳಿಸಿದ್ದೆ ಏನು ಯಾರು ಪುಟ್ಟಸ್ವಾಮಿಗೌಡರು ಅಂದಾಗ ಇಲ್ಲ ಸರ್ ಕರೋನಾ ಟೈಮಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಎಮ್ ಎಲ್ ಎ ಪತ್ತೆ ಇರಲಿಲ್ಲ ಶಿವಶಂಕರ ರೆಡ್ಡಿ ಅವರು ಕಾಣಿಸ್ಕೊಂಡಿಲ್ಲ ಎಮ್ ಎಲ್ ಎ ಕರೋನಾ ಟೈಮಲ್ಲಿ ಆಗ ಪುಡ್ಸ್ವಾಮಿ ಗೌಡ್ರು ನಮಗೆ ಹೆಲ್ಪ್ ಮಾಡಿದ್ರು ಸೊ ಈ ಬಾರಿ ಪುರಸ್ವಾಮಿ ಗೌಡ್ರು ಅವ ಇದೆ ನೋಡ್ತಾಯಿರಿ ಸೊ ಶಿವಶಂಕರ ಅವರು ಒಂದು ಲೆಕ್ಕಾಚಾರದಲ್ಲಿದ್ದಾರೆ ತುಂಬ ಜನ ಕ್ಯಾಂಡಿಡೇಟ್ಸ್ ಆದರೆ ಓಟ್ಗಳು ಡಿವೈಡ್ ಆಗಿ ನಾನು ಗೆಲ್ಲಬಲ್ಲೆ ಮತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾರೆ ಆದರೆ ಪುಡ್ಸ್ವಾಮಿ ಗೌಡರು ಈ ಬಾರಿ ನೇರ ಪೈಪೋಟಿಯನ್ನು ಕೊಡ್ತಾರೆ ಅನ್ನೋ ಒಂದು ಮಾತನ್ನು ಅಲ್ಲಿದ್ದಂಥ ಸ್ಥಳೀಯ ಜನ ಹೇಳ್ತಾ ಇದ್ದರು ಆಮೇಲೆ ನಾನು ಕುತೂಹಲಕ್ಕೆ ಆಯಿತು ಅಂದ್ಬಿಟ್ಟು ಎಲ್ಲ ಕಾರ್ನು ಎಲ್ಲರೂ ಜನರ ಮಾತಾಡಿಸ್ಬೇಕಾದ್ರೆ ಇಡೀ ಕ್ಷೇತ್ರ ಸುತ್ತಬೇಕಾದ್ರೆ ನೋಡ್ತಾ ಇದ್ದೆ ಎಲ್ಲ ಎಲ್ಲ ನೋಡಿದ್ರೂ ಪುಟ್ಸ್ವಾಮಿ ಗೌಡರ ಫ್ಲೆಕ್ಸ್ಗಳು ಅವರ ಒಂದು ಬ್ಯಾನರ್ಸು ಜಾಸ್ತಿ ಕಾಣಿಸ್ತಾ ಇತ್ತು ಆಮೇಲೆ ಮತ್ತೆ ಕೆಲವೊಂದಿಷ್ಟು ರಾಜಕೀಯ ನಾಯಕರನ್ನ ಕೆಲವೊಂದಿಷ್ಟು ರಾಜಕೀಯ ಪತ್ರಕರ್ತರನ್ನು ಮಾತನಾಡಿಸಿದಾಗ ಎಸ್ ಅಲ್ಲಿ ಒಂದು ರೀತಿ ಗೌರಿಬಿದ್ನರಲ್ಲಿ ಈಗ ಪುಟ್ಸ್ವಾಮಿ ಗೌಡ ವರ್ಸಸ್ ಶಿವಶಂಕರ್ ರೆಡ್ಡಿ ಅನ್ನೋ ಒಂದು ಜಿದ್ದಾಜಿದ್ದು ಏರ್ಪಟ್ಟಿದೆ ಕೇವಲ ಹೆಸರಿಗಷ್ಟೇ ಬೇರೆ ಬೇರೆಯವರು ಇದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಆದರೆ ಜೆ ಡಿ ಎಸ್ನ ನರಸಿಂಹ ಮೂರ್ತಿ ಕೂಡ ಸ್ಟ್ರಾಂಗ್ ಫೈಟನ್ನು ಕೊಡ್ತಾ ಇದ್ದಾರೆ ಇನ್ನು ಉಳಿದಂತೆ ಬಿ ಜೆ ಪಿಗೆ ಅಲ್ಲಿ ಅಷ್ಟು ದೊಡ್ಡ ಶಕ್ತಿ ಇಲ್ಲದೇ ಇದ್ದರೂ ಕೂಡ ಡಾಕ್ಟರ್ ಶಶಿಧರ್ ಆಗಿದ್ದಾರೆ ಹಿಂದೆ ಬಿ ಜೆ ಪಿಯಿಂದ ನಿಂತಿದ್ದಂತಹ ಜೈಪಾಲ್ ರೆಡ್ಡಿ ಈಗ ಏನು ಪಕ್ಷೇತರ ಅಭ್ಯರ್ಥಿ ಆಗಿದ್ದಾರೆ ಜೊತೆಗೆ ಕೆಂಪರಾಜು ಸೊ ಇಲ್ಲಿ ಎರಡು ಆಯ್ಕೆಯನ್ನು ಹೇಳಬೇಕು ಕೆಂಪರಾಜು ಹೊಸಕೋಟೆಯ ಮಾಜಿ ಎಮ್ ಎಲ್ ಎ ಸಚಿವರು ಎಮ್ ಟಿ ಬಿ ನಾಗರಾಜ್ ಅವರ ಆಪ್ತರು ಅವರೇ ಕಲಿಸಿದ್ದಾರೆ ಕ್ಷೇತ್ರಕ್ಕೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಮತ್ತೊಂದು ಪುಡ್ಸ್ವಾಮಿಗೌಡರು ಹೊಸಕೋಟೆಯ ಹಾಲಿ ಶಾಸಕರು ಶರದ್ ಬಚ್ಚೇಗೌಡ ಅವರಿಗೆ ಹೆಣ್ಣು ಕೊಟ್ಟಂಥ ಮಾವ ಎಸ್ ಶರದ್ ಬಚ್ಚೇಗೌಡರ ಮಾವ ಪುಡ್ಸ್ವಾಮಿಗೌಡರು ಗೌರಿಬಿದನರಲ್ಲಿ ಈ ಕ್ಷಣಕ್ಕೆ ಏನು ಆರು ಜನ ಏಳು ಜನ ಕಂಟೆಸ್ಟೆಂಟ್ ಇರ್ಬೋದು ಆದರೆ ಸದ್ಯಕ್ಕೆ ಕಣದಲ್ಲಿ ಸ್ಟ್ರಾಂಗ್ ಆಗಿ ಉಳ್ಕೊಂಡಿರೋದು ಶಿವಶಂಕರ ರೆಡ್ಡಿ ವರ್ಸಸ್ ಪುಡ್ಸ್ವಾಮಿಗೌಡ ಅನ್ನೋ ಥರ ಜಿದ್ದಾಜಿದ್ ಏರ್ಪಡ್ತಾ ಇದೆ ಎಸ್ ಜೆ ಡಿ ಎಸ್ ಅಭ್ಯರ್ಥಿ ಕೂಡ ಇದ್ದಾರೆ ಅವರು ಕೂಡ ಸಾಕಷ್ಟು ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅಷ್ಟು ರೀಚ್ ಸಿಗ್ತಾ ಇದೆಯಾ ಇಲ್ಲ ಸೊ ಮುಂದೆ ಸಿಗುತ್ತೆ ಅನ್ನೋ ಗೊತ್ತಿಲ್ಲ ಆದರೆ ಈ ಕ್ಷಣಕ್ಕೆ ಗೌರಿಬೀದ್ನಲ್ಲಿ ಶಿವಶಂಕರ ರೆಡ್ಡಿಯ ಒಂದು ಕೋಟೆ ಏನಿದೆ ಕಳೆದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಈವರೆಗೆ ಕೋಟೆಯನ್ನು ಕಟ್ಕೊಂಡಿದ್ದಾರೆ ಆ ಕೋಟೆಯನ್ನು ಛಿದ್ರ ಮಾಡಬೇಕು ಅಂತ ಸಾಕಷ್ಟು ಮಂದಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಎಸ್ ನರಸಿಂಹಮೂರ್ತಿ ಆಗಿರ್ಬೋದು ಅಥವಾ ಪುಟ್ಸ್ವಾಮಿಗೌಡ್ರ ಆಗಿರ್ಬೋದು ಕೆಂಪ್ರಾಜು ಆಗಿರ್ಬೋದು ಜೈಪಾಲ್ ರೆಡ್ಡಿ ಆಗಿರ್ಬೋದು ಶಹೀದರಾಗಿರ್ಬೋದು ಸೊ ಈಗ ಪುಟ್ಸ್ವಾಮಿ ಗೌಡರು ಈ ಒಂದು ಭದ್ರಕೋಟೆಯನ್ನು ಛಿದ್ರ ಮಾಡ್ತಾರೆ ಇಪ್ಪತ್ನಾಲ್ಕು ವರ್ಷಗಳಿಂದ ಸತತವಾಗಿ ಗೆದ್ದು ಬರ್ತಿರ್ತಕ್ಕಂಥ ಶಿವಶಂಕರ ರೆಡ್ಡಿಗೆ ಏನು ವರದನ ಆಗ್ಬೋದು ಇವರೇನಾದರೂ ಪಕ್ಷೇತರ ಮೂರು ಜನ ಏನಿದ್ದಾರೆ ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳು ಸೊ ಇಷ್ಟು ಜನ ಇದ್ದಾರೆ ಬಿಡು ಎಲ್ಲರೂ ಕೂಡ ಒಂದು ಹತ್ತು ಜನದಲ್ಲಿ ನನಗೊಂದು ನಾಲ್ಕು ಜನ ಓಟ್ ಹಾಕಿದ್ರೆ ನಾನು ಗೆದ್ದು ಬಿಡ್ತೀನಿ ಈ ನಾಲ್ಕು ಜನ ಬೇರೆ ಬೇರೆಯವ್ರಿಗೆ ಓಟ್ ಹಾಕ್ತಾರೆ ಒಬ್ಬೊಬ್ರು ಒಬ್ಬೊಬ್ರಿಗೆ ಹಾಕಿ ಒಂದು ಒಂದು ಇಬ್ಬರು ಹಾಕಿದ್ರೆ ಓ ಡಿವೈಡ್ ಆಗುತ್ತೆ ನಾನು ಗೆಲ್ಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಇದ್ದಾರೆ ಶಿವಶಂಕರ ರೆಡ್ಡಿ ಆದರೆ ಆ ಆತ್ಮವಿಶ್ವಾಸವನ್ನು ನಾನು ಇಲ್ಲದೆ ಥರ ಮಾಡ್ತೀನಿ ನಾನು ಗೆದ್ದೇ ಗೆಲ್ತೀನಿ ಪುಡ್ಸ್ವಾಮಿ ಗೌಡರು ಅಂದರೆ ಏನನ್ನು ತೋರಿಸ್ತೀನಿ ಅನ್ನೋ ಒಂದು ಸವಾಲನ್ನು ಪುಟ್ಟಸ್ವಾಮಿ ಗೌಡ್ರು ಆಗ್ತಾ ಇದ್ದಾರೆ ಕೆಲವೊಂದಿಷ್ಟು ಮಂದಿ ಹೊರಗಿನವರಪ್ಪ ಅನ್ನೋ ಥರ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಹೊರಗಿನವರು ಸ್ಥಳೀಯರು ಅನ್ನೋ ಒಂದು ಭಾವ ಇಲ್ದಿರಾನೆ ಕರೋನಾ ಟೈಮಲ್ಲಿ ಎರಡು ವರ್ಷ ನಮಗೆ ಹೆಲ್ಪ್ ಮಾಡಿದ್ದಾರೆ ಸರ್ ನಾವು ಅವ್ರು ಓಟ್ ಹಾಕ್ತೀವಿ ಅಂತ ತುಂಬ ಜನ ಹೇಳ್ತಾ ಇದ್ರು ಕಾನ್ಸ್ಟೆನ್ಸಿಯಲ್ಲಿ ನೋಡೋಣ ಪುಟ್ಸ್ವಾಮಿಗೌಡರು ವರ್ಸಸ್ ರೆಡ್ಡಿ ಇಬ್ಬರ ನಡುವಿನ ನೇರ ಹಣಾಹಣೆಯಾಗಿ ಮಾರ್ಪಡುತ್ತಾ ಗೌರಿಬಿದ್ನೂರು ಈ ಕ್ಷಣೆಗೆ ಬೇರೆ ಬೇರೆ ಅಭ್ಯರ್ಥಿಗಳಿರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಗೌಡ ವರ್ಸಸ್ ರೆಡ್ಡಿ ಇಬ್ಬರ ನಡುವೆ ನೇರ ಪೈಪೋಟಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಗೌರಿಬಿದನೂರು ಯಾರಿಗೆ ಒಲಿಯುತ್ತೆ ಗೌರಿ ಯಾರ ಪಾಲಾಗ್ತಾರೆ ಗೌರಿ ಅನ್ನೋ ಒಂದು ಅದೃಷ್ಟ ಯಾರಿಗೆ ಸಿಗುತ್ತೆ ಗೌರಿಬಿದ್ನೂರು ಅದೃಷ್ಟ ಗೌರಿಬಿದ್ನ ಗುದ್ದಾಟದಲ್ಲಿ ಗೆಲ್ಲೋದು ಯಾರು ಎಸ್ ನಿಮ್ಮ ಪ್ರಕಾರ ಶಿವಶಂಕರ ರೆಡ್ಡಿ ವರ್ಸಸ್ ಪುಟ್ಸ್ವಾಮಿ ಗೌಡ್ರ ನೇರ ನೇರ ಹಣ ಸಾಕ್ಷಿ ಆಗುತ್ತಾ ಗೌರಿಬಿದನರು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು